ಬಾಲುಕೀರ್ತಿ ಒಬ್ರು ವಯಸ್ಸಾದ ಅಜ್ಜಿನ ರಿಕ್ಷಾದಲ್ಲಿ ಕೂರಿಸ್ಕೊಂಡು ಕರ್ಕೊಂಡೋಗ್ತಿದ್ರು ಆವಾಗ ಸಾಧಾರಣವಾಗಿದ್ದ ಆ ರಿಕ್ಷಾ ಮಾಯಾ ಮಾಯಾರಿಕ್ಷಾಗಿ ಬದಲಾಯಿತು ರಿಕ್ಷಾ ಸಹಾಯದಿಂದ ಬಾಲುಕೀರ್ತಿ ಇಬ್ರು ಚೆನ್ನಾಗಿದ್ರ ಇಲ್ಲ ಅದು ಮಾಯಾ ರಿಕ್ಷಾ ಅಂತ ಗೊತ್ತಿಲ್ಲದೆ ಅವರು ಸಾಧಾರಣ ಜೀವನಾನೇ ಬಾಳ್ತಾ ಇದ್ರ ಆದ್ರೆ ಆ ವಯಸ್ಸಾದ ಅಜ್ಜಿ ಕೂತಾಗ ಸಾಧಾರಣ ರಿಕ್ಷಾ ಮಾಂತ್ರಿಕ ರಿಕ್ಷಾವಾಗಿ ಹೇಗ್ ಬದ್ಲಾಯಿತು ಇದೆಲ್ಲ ಪ್ರಶ್ನೆಗೂ ಉತ್ತರನೇ ನಾವು ನೋಡ್ತಾ ಇರೋ ಈ ಕತೆ ಒಂದು ಊರಲ್ಲಿ ಬಾಲಕೀರ್ತಿ ಅನ್ನುವ ಇಬ್ರು ತಮ್ಮ ಬಾಳ್ತಾ ಇದ್ರು ಅವರಿಬ್ರು ಕೂಡ ಹೊಟ್ಟೆಪಾಡಿಗೋಸ್ಕರ ಅವ್ರ ಹತ್ರ ಇದ್ದ ರಿಕ್ಷಾನ ಓಡಿಸ್ಕೊಂಡು ಬಾಳ್ತಾ ಇದ್ರು ತಮ್ಮ ಇವತ್ತು ಶುಕ್ರವಾರ ಅಲ್ವಾ ಲಕ್ಷ್ಮೀದೇವಿಗೆ ಕೈ ಮುಗ್ದು ಇವತ್ತು ಬೆಳಿಗ್ಗೆನೆ ನೀನು ಆಟೋ ಓಡ್ಸಕ್ಕೆ ಹೋಗ್ಬಿಡು ನಾನು ಲಕ್ಷ್ಮೀದೇವಿಗೆ ಪೂಜೆಯನ್ನ ಮಾಡಿ ಮುಗಿಸಿ ಮಧ್ಯಾಹ್ನ ನಾನು ಆಟೋ ಓಡ್ಸಕ್ ಬರ್ತೀನಿ ಸರಿ ಹಾಗಂತ ಹೇಳಿ ಮನೆಯಲ್ಲಿದ್ದ ಲಕ್ಷ್ಮೀ ಮಾತೆಯ ವಿಗ್ರಹಕ್ಕೆ ಪೂಜೆ ಮಾಡಿ ಬಾಲು ರಿಕ್ಷಾ ಓಡಿಸೋದಕ್ಕೋಸ್ಕರ ಅಲ್ಲಿಂದ ಹೊರಟ ಬಾಲು ಅಲ್ಲಿಂದ ಹೋದ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಕೀರ್ತಿ ಪುನಃ ದೇವತೆಗೆ ಪೂಜೆ ಮಾಡಿ ಅವ್ರ ಹತ್ರ ಕೂತ್ಕೊಂಡು ಈ ರೀತಿ ಅಮ್ಮ ನಾವು ನಾವೀ ಪರಿಸ್ಥಿತಿಲಿ ಬಾಳ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಪೂರ್ತಿಯಾಗಿ ಕಾರಣ ನಿಂದು ಕರುಣೆಯಿಂದಮ್ಮ ನಮಿಗಂತ ದೊಡ್ಡದಾಗಿ ಆಸೆ ಏನೂ ಇಲ್ಲ ನಿಮ್ ನೋಟ ಯಾವಾಗ್ಲೂ ನಮ್ಮ ಮೇಲೆನೆ ಇದ್ರೆ ಅದೇ ನಮ್ಗೆ ಸಾಕು ಹಾಗಂತ ಬೇಡ್ಕೊಂಡು ಬಾಲುಗೋಸ್ಕರ ಅವಳು ಅಡಿಗೆ ಮಾಡಕ್ ಅಡಿಗೆ ರೂಮಿಗೆ ಹೋದ್ಲೋ ತಮ್ಮನಿಗೆ ಊಟ ಮಾಡೋಕೆ ಏನು ಇಲ್ಲದೆ ಅವನು ಹಾಗೆ ಹೋದ ಮಧ್ಯಾಹ್ನ ಹೇಗಿದ್ರು ಅವನು ಊಟ ಮಾಡೋಕೆ ಮನೆಗೆ ಬರ್ತಾನೆ ಹಾಗೆ ಅಸ್ವಲಿ ಬರುವಾಗ ಅವನಿಗಿಷ್ಟವಾದ ಸಾರಾನ ಮಾಡಿ ಕೊಡ್ಬೇಕು ಹಾಗಂತ ಅಂದ್ಕೊಂಡ್ಲು ಮಧ್ಯಾಹ್ನದ ಸಮಯಕ್ಕೆ ಬಾಲು ನಿರಾಶೆಯಾಗಿ ಮನೆಗೆ ಬಂದ ತಮ್ಮ ಏನಾಯ್ತೋ ಯಾಕೋ ಇಷ್ಟು ನಿರಾಸೆಲಿದ್ಯಾ ಬೇಜಾರು ಇಲ್ಲದೆ ಬೇರೆ ಏನಕ್ಕ ಹೇಳ್ತಿಯಾ ನಮ್ ಜೊತೆ ರಿಕ್ಷಾ ಓಡಿಸ್ತಿದ್ದವ್ರೆಲ್ಲಾರನೂ ಇವಾಗ ಆಟೋ ಓಡಿಸ್ತಿದ್ದಾರೆ ಜನರು ಎಲ್ಲರೂ ರಿಕ್ಷಾ ಹೇಗಿದ್ರೆ ಸ್ಲೋನೇ ಹೋಗುತ್ತೆ ಆದ್ರೆ ಲೇಟ್ ಆಗುತ್ತೆ ಅಂತ ಹತ್ತದೆ ಇಲ್ಲ ಇವಾಗ ರಿಕ್ಷಾದಲ್ಲಿ ಯಾರು ಹತ್ತುತ್ತಿದಾರ ಗೊತ್ತಾ ಆಟೋದಲ್ಲಿ ಹೋಗ್ಲಿಕ್ಕೆ ಎದುರುಕೊಳ್ಳೋ ವಯಸ್ಸಾದವರು ಇಲ್ಲ ಎರಡು ರೂಪಾಯಿ ಹೆಚ್ಚಾಗುತ್ತೆ ಅಂತ ಹೇಳುವ ಬಡವರು ಅವ್ರು ಮಾತ್ರ ಹತ್ತುತ್ತಾರೆ ಹಾಗಂತ ಹೇಳ್ದ ಸರಿ ಕಣೋ ಇದು ಯಾವಾಗ್ಲೂ ನಡೆಯುತ್ತೆ ತಾನೇ ಇದು ನಮಿಗೆ ಹೊಸ್ತೇನಲ್ಲ ಆ ಲಕ್ಷ್ಮೀ ದೇವಿ ನಮ್ಮ ನಮ್ ಮೇಲೆ ದಿನ ಬೀಳೋದ್ರಿಂದ ನಮಗೆ ತಿನ್ನೋದಿಕ್ಕೆ ಊಟ ಆದ್ರೂ ಸಿಗ್ತಾ ಇದೆ ನಮ್ಗೆ ಅದು ಸಾಕಲ್ವೇನೋ ಬಾಲು ಸರಿ ಕಣೋ ಅದೆಲ್ಲ ಬಿಡು ಇವತ್ತು ನಾನು ನಿನಗೆ ತುಂಬಾ ಇಷ್ಟವಾದ ಸಾರನ ಮಾಡಿಟ್ಟಿದ್ದೀನಿ ನೀನದನ್ನ ತಿಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ ಹಾಗಂತ ಹೇಳಿ ಕೀರ್ತಿ ರಿಕ್ಷಾ ಹೊರ್ಸಕ್ ಶುರು ಮಾಡಿದ್ಲು ಆದ್ರೆ ಯಾರು ಅವ್ರ ರಿಕ್ಷಾದಲ್ಲಿ ಹತ್ತವರೇ ಇಲ್ಲ ಯಾವಾಗ್ಲಾದ್ರೂ ಯಾರಾದ್ರೂ ಒಬ್ರು ಇಬ್ರು ಬಂದ್ರೆ ಅವ್ರು ಕೊಡೋ ಹಣದಲ್ಲಿ ಅರ್ಧ ಪರ್ಧ ಅವ್ರ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ರು ಹೀಗಿರುವಾಗ ಒಂದಿನ ಬಾಲು ತುಂಬಾ ಫಾಸ್ಟ್ ಆಗಿ ಕೀರ್ತಿ ಹತ್ರ ಬಂದು ಹೀಗೆ ಹೇಳ್ದ ಅಕ್ಕ ನಾನು ನಮ್ಮ ಪಕ್ಕದ ಊರಲ್ಲಿ ಜಾತ್ರೆ ಇದೆ ಅಂತೆ ನಮ್ಮ ಊರಿಂದ ಸುಮಾರು ಜನ ಅಲ್ಲಿಗೆ ಹೋಗುವ ಸಾಧ್ಯತೆ ಇದೆ ನಮ್ಮ ರಿಕ್ಷಾದಲ್ಲಿ ಯಾರಾದರೂ ಅತ್ತಲ್ವಾ ಏನು ನಮಗೆ ಊಟ ಮಾಡ್ಲಿಕ್ಕಾದರೂ ಸ್ವಲ್ಪ ಹಣ ಸಿಗುತ್ತೆ ಅಲ್ವಾ ಅದಕ್ಕೆ ಕೀರ್ತಿ ನೀನು ಹೇಳ್ತಾ ಇರೋದು ನಿಜನೇ ಕಣು ಆದರೆ ನಾವು ಸ್ವಲ್ಪ ದಿನ ಸರಿಯಾಗಿ ಊಟನೇ ಮಾಡಿಲ್ಲಲ್ವಾ ನಮ್ಮಿಂದ ಆಟೋ ಓಡ್ಸೋಕ್ಕಾಗಲ್ಲ ಆಗಲ್ಲ ಅಂತ ಹೇಳ್ತೀಯಾ ಹಾ ನಾವೊಂದು ಮಾಡೋಣ ನಾವಿಬ್ರು ಸೇರಿ ಜೊತೆಗೋಗೋಣ ಅವಾಗ ಒಬ್ರಿಂದ ಆಗಲ್ಲ ಅಂದ್ರೆ ಇನ್ನೊಬ್ರು ಅವಾಗ ಸಹಾಯ ಮಾಡಬಹುದು ಅವಾಗ ನಮಿಗೂ ಕೂಡ ಸ್ವಲ್ಪ ಶ್ರಮ ಕಡಿಮೆ ಇರುತ್ತೆ ಹಾಗಂತ ಕೀರ್ತಿ ಬಾಲಿಗೆ ಸಲಹೆ ಕೊಟ್ಲು ಕೀರ್ತಿ ಹೇಳಿದಕ್ಕೆ ಬಾಲು ಕೂಡ ಸರಿ ಅಂತ ಹೇಳ್ದ ಆಮೇಲೆ ಆ ದಿನ ರಾತ್ರಿ ಅವರು ಊಟ ಮಾಡಿ ಮಲಗದ್ರು ಮರುದಿನ ಅವರಿಬ್ರು ಕೂಡ ರಿಕ್ಷಾ ತಗೊಂಡು ಊರಿನ ಮಧ್ಯಕ್ಕೆ ಬಂದಾಗ ಅಲ್ಲಿ ಆಲ್ರೆಡಿ ತುಂಬಾನೇ ಆಟೋಗಳು ನಿಂತಿತ್ತು ಆವಾಗ ಅಲ್ಲಿದ್ದ ಒಬ್ಬ ವ್ಯಕ್ತಿ ಅವರ ಹತ್ರ ಬಂದು ಏನೋ ಬಾಲು ಇನ್ನು ಎಷ್ಟು ದಿನಕ್ಕೆ ಈ ಡಬ್ಬ ರಿಕ್ಷಾನ ನೀನು ಓಡ್ಸ್ಕೊಂಡಿರ್ತೀಯ ಅಣ್ಣ ಇದೇನು ಆಟೋ ರಿಕ್ಷಾ ಅಲ್ಲ ಅಣ್ಣ ಈ ಆಟೋದಿಂದನೇ ನಾವು ಊಟ ಮಾಡ್ತಾ ಇರೋದು ಹಾ ದೊಡ್ಡದಾಗಿ ಕೊಟ್ಬಿಡುತ್ತೆ ಒಂದು ದಿನ ಇಡೀ ನೀವು ಕಷ್ಟಪಟ್ರು ಊಟ ಮಾಡ್ಲಿಕ್ಕೆ ಸ್ವಲ್ಪನು ದುಡ್ಡು ಕೊಡದ ಈ ರಿಕ್ಷಾ ಬಗ್ಗೆ ಮಾತಾಡಿದ್ರೆ ಮಾತ್ರ ಕೋಪ ಹತ್ಕೊಂಡು ಬಂದ್ಬಿಡುತ್ತಲ್ಲ ಹಾಗಂತ ಅವನು ಹೇಳ್ತಾ ಇದ್ದಾಗ ಒಬ್ರು ವಯಸ್ಸಾದ ಅಜ್ಜಿ ಆ ಕಡೆ ಬಂದ್ರು ಅವರು ಕೀರ್ತಿ ಬಾಲು ಹತ್ರ ಬಂದು ಈ ರೀತಿ ಕೇಳಿದ್ರು ಏನಪ್ಪಾ ನಾನು ಪಕ್ಕದೂರು ಕಣ್ಕಾಚಿವರೆಗೂ ಹೋಗಬೇಕು ಹೋಗ್ಬೇಕು ಹಾ ನೀನ್ ಸ್ವಲ್ಪ ಬರ್ತೀಯಪ್ಪ ಹಾಗಂತ ಹೇಳಿದಾಗ ಬಾಲುಕೀರ್ತಿ ಇಬ್ರು ಕೂಡ ತಕ್ಷಣ ಅವರನ್ನ ರಿಕ್ಷಾದಲ್ಲಿ ಕೋರಿ ಅಂತ ಹೇಳಿದ್ರು ಅಜ್ಜಿ ಕೂತ್ಕೊಂಡಿದ್ದಾಗ ಬಾಲು ರಿಕ್ಷಾ ಓಡಿಸ್ತಾ ಇದ್ದ ಈ ಕಡೆ ಅಜ್ಜಿಯ ಜೊತೆ ಹಿಂದ್ಗಡೆಯೇ ಕೀರ್ತಿ ಮಾತಾಡ್ಕೊಂಡು ಸುಮಾರು ದೂರ ಬರ್ತಿದ್ಲ ಅಮ್ಮ ಯಾರ್ ನೀವು ನಿಮ್ನ ಇದಕ್ಕಿಂತ ಮುಂಚೆ ಈ ಊರಲ್ಲಿ ನೋಡೇ ಇಲ್ಲ ಆದ್ರೆ ನಿಮ್ನ ನಾನು ಎಲ್ಲ ನೋಡಿದಾಗೇನೋ ಹಾ ನಮ್ಮಿಬ್ರಿಗೂ ಏನೋ ಒಂದು ಸಂಬಂಧ ಇರೋ ಹಾಗೆ ಅನಿಸ್ತಾ ಅಮ್ಮ ನಾನು ಎಲ್ಲರಿಗೂ ಬೇಕಾದವಳಮ್ಮ ಆದರೂ ನಾನು ಎದುರಿಗೆ ಬಂದರೂ ಕೂಡ ನನ್ನ ಯಾರು ಗುರುತಿಡಿಲೇ ಇಲ್ಲ ಸರಿಯಮ್ಮ ಇವಾಗ ನನ್ನ ಕೆಲಸ ಮುಗೀತು ನಾನಿಲ್ಲಿಂದ ಹೊರಡ್ತೀನಿ ನಿಲ್ಸಿ ಗಾಡಿನ ಹಾಗಂತ ಹೇಳಿದಾಗ ಬಾಲು ರಿಕ್ಷಾನ ನಿಲ್ಲಿಸ್ಬಿಟ್ಟ ಬಾಲು ಅವರ ಹತ್ತಿರ ಹಣ ಕೇಳಿದಾಗ ಆ ಅಜ್ಜಿ ಅವ್ರ ಹತ್ರ ಹೀಗೆ ಹೇಳಿದ್ರು ನಿಂದು ಕಷ್ಟಕ್ಕಿರೋ ಬೆಲೆಯನ್ನ ನಾನು ಯಾವಾಗಲೂ ಕೊಟ್ಟಿದ್ದೀನಿ ಆದರೆ ಅದು ನಿಮ್ಮ ಕಣ್ಣಿಗೆ ಕಾಣಿಸೋದಿಕ್ಕೆ ಸ್ವಲ್ಪ ಸಮಯ ಆಗುತ್ತೆ ಅಷ್ಟೇ ಹಾಗಂತ ಹೇಳಿ ಅಜ್ಜಿ ಮಾಯವಾದ್ರು ಇದ್ದಕ್ಕಿದ್ದಂತೆ ಅಜ್ಜಿ ಮಾಯವಾಗಿದ್ದನ್ನು ನೋಡಿ ಅವರಿಬ್ರು ಕೂಡ ತುಂಬಾನೇ ಶಾಕ್ ಆದ್ರು ದುಡ್ಡು ಕೊಡ್ಲಿಕ್ಕೆ ಅಲ್ದ್ರೆ ಅರ್ಥ ಆಗದ ತರ ಏನೋ ಹೇಳ್ಬಿಟ್ಟು ಹೋದ್ರು ಏನಕ್ಕ ಹಾಗಂತ ಬಾಲು ರಿಕ್ಷಾ ಕಡೆ ನೋಡಿದಾಗ ಆ ರಿಕ್ಷಾ ತುಂಬಾ ಫಳಫಳ ಅಂತ ಹೊಳಿತಾ ಇತ್ತು ತಮ್ಮ ಆ ಅಜ್ಜಿ ಹೇಳ್ತಾ ಹಾಗೆ ನಮ್ ಕಷ್ಟಕ್ಕೆ ಆಗೋ ಬೆಲೆ ಇದೆ ಅನ್ಸುತ್ತೆ ಹಳೆ ಆಟೋನ ಹೊಸ ಆಟೋಗೆ ಬದ್ಲಾಯಿಸಿದಾರೆ ಹಾಗಂತ ಹೇಳಿದ್ಲು ಆಮೇಲೆ ಅಲ್ಲಿಗೆ ಒಬ್ಬ ವ್ಯಕ್ತಿ ಬಂದ ಅವನು ರಿಕ್ಷಾದಲ್ಲಿ ಬರೋದಕ್ಕೋಸ್ಕರ ಬಾಲು ಅವನ ಹತ್ರ ಮಾತಾಡ್ತಾ ಇದ್ದ ಆವಾಗ ಆ ವ್ಯಕ್ತಿ ಹೇಳ್ದ ಇಲ್ಲಿ ನೋಡಿ ಮಕ್ಳ ರಿಕ್ಷಾದಲ್ಲಿ ನನ್ನ ಬೇಗ ಕರ್ಕೊಂಡೋಗಿ ಬಿಡೋದಾದ್ರೆ ನಾನು ಹತ್ತುತ್ತೀನಿ ಇಲ್ಲಾಂದ್ರೆ ನಾನು ಹತ್ತೋದಿಲ್ಲ ಅಯ್ಯೋ ನೀವೇನ್ ಭಯ ಪಟ್ಕೊಳ್ಬೇಡಿ ನಿಮ್ನ ಬೇಗ ಕರ್ಕೊಂಡೋಗೋ ಜವಾಬ್ದಾರಿ ನಮ್ದು ಹಾಗಂತ ಹೇಳಿದ್ಲು ಹಾಗೆ ಬಾಲು ಕೀರ್ತಿ ಇಬ್ರು ಕೂಡ ಆ ವ್ಯಕ್ತಿನ ಕೂರಿಸ್ಕೊಂಡು ಬಾಲು ಆ ರಿಕ್ಷಾದಲ್ಲಿ ಹತ್ತದ್ನೋ ಇಲ್ವೋ ಆ ರಿಕ್ಷಾ ತುಂಬಾ ಫಾಸ್ಟ್ ಆಗಿ ಹೋಗೋಕ್ ಶುರುವಾಯ್ತು ಆಟೋಗಿಂತ ತುಂಬಾ ಫಾಸ್ಟ್ ಆಗಿ ಹೋಗಿ ತುಂಬಾ ಅಲ್ಲಿಗೆ ಹೋದ್ರು ತಮ್ಮ ನಾನು ಅನ್ಕೊಂಡಿದೇಗನೆ ಬೇಗನೆ ಕರ್ಕೊಂಡ್ ಕರ್ಕೊಂಬಂದ್ಬಿಟ್ಟು ಇಲ್ಲಿಗೆ ಬಿಟ್ಬಿಟ್ಟಪ್ಪ ಹಾಗಂತ ಹೇಳ್ದ ಆ ವ್ಯಕ್ತಿ ಆವಾಗ ಕೀರ್ತಿ ಬಾಲುನ ನೋಡಿ ಹೀಗೆ ಕೇಳದ್ಲ ತಮ್ಮ ನನಗೆ ಇವಾಗ ಒಂದು ವಿಷಯ ಅರ್ಥ ಆಯ್ತು ಇದಕ್ಕಿಂತ ಮುಂಚೆ ನಮ್ ಗಾಡೀಲಿ ಬಂದಿದ್ದು ಬೇರೆ ಯಾರೂ ಅಲ್ಲ ಆ ದೇವಿನೇ ಆ ಅಮ್ಮನೆ ನಮ್ ಕಷ್ಟನ ನೋಡಕ್ ಆಗದೆ ಅಜ್ಜಿ ರೂಪದಲ್ಲಿ ಬಂದು ಅವರು ನಮ್ಮ ಹಳೆ ಆಟೋವನ್ನ ಒಂದು ಮಾಯದ ಆಟೋ ತರ ಬದಲಾಯಿಸಿ ಹೋಗಿದ್ದಾರೆ ಖಂಡಿತವಾಗ್ಲು ಇದೆಲ್ಲಾನು ಆ ಲಕ್ಷ್ಮೀ ದೇವಿನೇ ಮಾಡಿದ್ದಾರೆ ಹಾಗಂತ ಹೇಳಿದಾಗ ಲಕ್ಷ್ಮೀ ದೇವಿ ಅಲ್ಲಿ ಪ್ರತ್ಯಕ್ಷವಾದ್ರು ಮಕ್ಳೇ ನೀವು ನಂದು ದೊಡ್ಡ ಭಕ್ತರು ಅದರಿಂದ ನೀವು ಪಡ್ತಾ ಇರೋ ಕಷ್ಟವನ್ನ ನೋಡಕ್ಕಾಗ್ದೇ ನಾನೇ ಬಂದೆ ಈ ಮಾಯದ ಆಟೋದಲ್ಲಿ ನೀವು ಕೂತ್ಕೊಳ್ಳಿ ಹಾಗಂತ ಅವರನ್ನ ಅದರಲ್ಲಿ ಕೂರಿಸ್ಕೊಂಡು ಲಕ್ಷ್ಮೀದೇವಿ ಮಾಂತ್ರಿಕ ರಿಕ್ಷಾನ ಹೇಗೆ ಓಡಿಸೋದು ಅನ್ನೋದನ್ನ ಅವರಿಬ್ಬರಿಗೆ ಕಲಿಸ್ಕೊಡ್ತಾ ಇದ್ರು ಆಮೇಲೆ ಅವರಿಗೆ ಆಶೀರ್ವಾದ ಮಾಡಿ ಅವರು ಮಾಯವಾದ್ರು ಹಾಗೆ ಆ ದಿನದಿಂದ ಆಟೋಗಿಂತ ತುಂಬಾ ಫಾಸ್ಟ್ ಆಗಿ ರಿಕ್ಷಾನೆ ಹೋಗೋದ್ರಿಂದ ಎಲ್ರೂ ಅದೇ ರಿಕ್ಷಾದಲ್ಲಿ ಹತ್ತಾ ಇದ್ರು ಅದರಲ್ಲಿ ಸಿಗೋ ಸಂಪಾದನೆಯಲ್ಲಿ ಬಾಲಕೀರ್ತಿ ಇಬ್ರು ಕೂಡ ತುಂಬಾ ಸಂತೋಷವಾಗಿದ್ರು ಬಾಲಕೀರ್ತಿ ಇಬ್ರು ಕೂಡ ಚಿನ್ನದ ಮೆಣಸುಗಳನ್ನ ಕೊಯ್ತಾ ಇದ್ದಾಗ ಊರಿನ ಪ್ರಜೆಗಳು ಅಲ್ಲಿಗೆ ಬಂದು ಚಿಕ್ಕ ಮಕ್ಕಳು ಅಂತ ಕೂಡ ನೋಡದೆ ಕೀರ್ತಿ ಬಾಲು ಇಬ್ಬರನ್ನ ಹೊಡೆಯೋಕೆ ಶುರು ಮಾಡಿದ್ರು ನಿಜವಾಗ್ಲೂ ಆ ಚಿನ್ನದ ಮೆಣಸಿನ ಕತೆ ಏನು ಆ ಚಿನ್ನದ ಮೆಣಸು ಬಾಲಕೀರ್ತಿಯ ತೋಟದಲ್ಲಿ ಯಾಕೆ ಬೆಳೀತಾ ಇದೆ ಇದ್ದಕ್ಕಿದ್ದಂತೆ ಬಂದು ಚಿಕ್ಕ ಮಕ್ಕಳು ಅಂತ ಕೂಡ ನೋಡದೆ ಬಾಲಕೀರ್ತಿನ ಆ ಊರಿನವರು ಯಾಕೆ ಹೊಡಿದ್ರು ಇದೆಲ್ಲವನ್ನೂ ತಿಳ್ಕೊಳ್ಬೇಕು ಅಂದ್ರೆ ಅವ್ರ ಕಥೆನ ನಾವು ತಿಳ್ಕೊಳ್ಬೇಕು ಬಾಲಕೀರ್ತಿ ಅನ್ನುವ ಅನಾಥ ಮಕ್ಕಳಿದ್ರು ಅವ್ರಿಗೆ ತಂದೆ ತಾಯಿ ಇಲ್ಲ ತಂದೆ ತಾಯಿ ಅವರಿಗೋಸ್ಕರ ಬಿಟ್ಟು ಹೋದ ತೋಟದಲ್ಲಿ ಅವರು ಮೆಣಸನ್ನ ಬೆಳೆಸ್ತಾ ಇದ್ರು ಹೀಗಿರುವಾಗ ಒಂದಿನ ಮೆಣಸನ್ನ ಕೊಯ್ತಾ ಇದ್ಲು ಕೀರ್ತಿ ಅವಾಗ ಬಾಲು ಕೀರ್ತಿ ಹತ್ರ ಬಂದು ಹೀಗೆ ಕೇಳ್ದ ಅಕ್ಕ ಈ ಸಲ ಪೈರು ಚೆನ್ನಾಗಿ ಬೆಳೆದಿದೆ ಅಕ್ಕ ಈ ಮೆಣಸಿನಕಾಯನ್ನ ಮಾರಿದ್ರೆ ಅವಾಗ ಎರಡು ಮೂರು ತಿಂಗಳಿಗೆ ನಮಗೆ ತಿನ್ನೋದಿಕ್ಕೆ ಕಷ್ಟನೇ ಇರೋದಿಲ್ಲ ಅಕ್ಕ ಅವಸರ ಪಡ್ಬೇಡ ಬಾಲು ಎಷ್ಟೋ ಸಲ ಬೆಳೆ ಚೆನ್ನಾಗಿ ಬೆಳ್ದಿದೆ ಅಂತ ನಾವು ಸಂತೋಷ ಪಡೋದ್ರೊಳಗೆ ಒಂದು ಮಳೆ ಬರುತ್ತೆ ಇಲ್ಲಾಂದ್ರೆ ಯಾರು ತಗೊಳೋದಿಲ್ಲ ಅವಾಗ ನಮ್ದು ಬೆಳೆ ಎಲ್ಲಾ ನಷ್ಟ ಆಗುತ್ತೆ ಈ ಸಲ ನಾವು ಈ ಮೆಣಸಿನಕಾಯಿಗಳನ್ನ ಮಾರ್ಕೆಟ್ಗೆ ತಗೊಂಡೋಗಿ ಮಾರೋಣ ಅವಾಗ ನಮಗೆ ಜಾಸ್ತಿ ಹಣ ಬಂದ್ರೆ ಅವಾಗ ಬೇಕಾದ್ರೆ ಸಂತೋಷ ಪಡೋಣ ಹಾಗಂತ ಹೇಳಿದ್ಲು ಆಮೇಲೆ ಬಾಲು ಕೀರ್ತಿ ಇಬ್ರು ಕೂಡ ಬುಟ್ಟಿಗಳಲ್ಲಿ ಮೆಣಸಿನಕಾಯಿಗಳನ್ನ ಕೊಯ್ದು ಹಾಕೊಂಡು ಅಲ್ಲಿಂದ ಮಾರ್ಕೆಟ್ಗೆ ಹೋದ್ರು ಮಾರ್ಕೆಟ್ ಅಲ್ಲಿ ಸುಬ್ಬಯ್ಯನೋ ಒಬ್ಬ ವ್ಯಕ್ತಿ ಇದ್ದ ಎಲ್ಲ ಮೆಣಸಿನಕಾಯಿಗಳನ್ನ ಅವನೇ ತಗೊಳ್ತಿದ್ದಿದ್ದು ಹೀಗಿರುವಾಗ ಬಾಲಕೀರ್ತಿ ಇಬ್ರು ಕೂಡ ಮೆಣಸಿನಕಾಯಿನ ಬಂದು ಸುಬ್ಬಯ್ಯನ ಹತ್ರನೇ ಕೊಟ್ರು ಏನ್ಮಕ್ಳೇ ನೀವು ಬಂದಿದ್ದೀರಾ ನಿಮ್ದು ಅಪ್ಪ ಅಮ್ಮ ಬಂದಿಲ್ವಾ ನಮ್ದು ಅಪ್ಪ ಅಮ್ಮ ತೀರೋಗಿದ್ದಾರೆ ಅದರಿಂದ ನಾವೇ ವ್ಯವಸಾಯ ಮಾಡಿ ಇದನ್ನ ಮಾರ್ಕೆಟ್ನಲ್ಲಿ ಮಾರೋಣ ಅಂತ ಬಂದ್ವಿ ಹಾಗಂತ ಹೇಳ್ದ ಆವಾಗ ಸುಬ್ಬಯ್ಯನ ಮನಸ್ಸಲ್ಲಿ ಒಂದು ಕೆಟ್ಟ ಬುದ್ಧಿ ಉಂಟಾಯಿತು ಅವನು ಮಕ್ಕಳನ್ನು ನೋಡಿ ಹೀಗೆ ಅಂದ್ಕೊಂಡ ಹಾಗಾದ್ರೆ ಅವರಿಗೆ ಅಪ್ಪ ಅಮ್ಮ ಇಲ್ಲ ನಾನು ಏನ್ ಮಾಡಿದ್ರು ಬೇಡ ಅಂತ ಹೇಳೋದಿಕ್ಕೆ ಹಾಗಾದ್ರೆ ಇವ್ರ ಪರವಾಗಿನೂ ಮಾತಾಡೋದಿಕ್ಕೆ ಇವರಿಗೂ ಯಾರೂ ಇಲ್ಲ ಹಾಗಂತ ಅಂದ್ಕೊಂಡು ಬಾಲಕೀತಿ ಹತ್ತಿರ ಈ ರೀತಿ ಹೇಳ್ದ ಇಲ್ಲಿ ನೋಡಿ ಮಕ್ಳೆ ನಿಮ್ದು ಮೆಡ್ಸಿನ್ ಸ್ವಲ್ಪನೂ ಚೆನ್ನಾಗಿಲ್ಲ ಅದರಿಂದ ಇದಕ್ಕೆ ತುಂಬಾ ಹಣ ಎಲ್ಲ ಕೊಡೋದಿಕ್ಕಾಗಲ್ಲ ಸಿಗೋ ಹಣನ ತಗೊಂಡೋಗಿ ಸರಿನಾ ಇದೇನಣ್ಣ ಹೇಳಿದ್ರಿ ಇಷ್ಟು ವರ್ಷ ವ್ಯವಸಾಯ ಮಾಡಿರೋ ನಮಗೆ ಗೊತ್ತಿಲ್ವಾ ಬೆಳೆ ಹೇಗಿದೆ ಏನು ಅಂತ ಇಷ್ಟೊಂದು ಚೆನ್ನಾಗಿರೋ ಮೆಣಸಿನಕಾಯಿಯನ್ನ ನೋಡ್ಬಿಟ್ಟು ಸ್ವಲ್ಪನು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದೀರಲ್ವಾ ಯಾಕೆ ಹಾಗಂತ ಕೀರ್ತಿ ಸ್ವಲ್ಪ ಕೋಪದಿಂದ ಮಾತಾಡಿದಾಗ ಅವನಿಗೂ ತುಂಬಾನೇ ಕೋಪ ಬಂತು ತಕ್ಷಣ ಆ ಬುಟ್ಟಿಗಳನ್ನೆಲ್ಲ ಅವನು ದೂರ ಎಸ್ತ ಏಯ್ ಯಾರ ನೀವು ನನ್ನನ್ನೇ ಎದ್ರು ಮಾತಾಡ್ತೀರಾ ಮರ್ಯಾದೆಯಿಂದ ಈ ಮೆಣಸಿನಕಾಯಿಗಳನ್ನ ಇಲ್ಲೇ ಇಟ್ಟೋಗಿ ಹಾಗೆ ಮಾಡಿಲ್ಲ ಅಂದ್ರೆ ಅವಾಗಿರೋದು ಹಾಗಂತ ಹೇಳಿ ಈ ಮಕ್ಳಿಬ್ರು ಬೇರೆಯವ್ರ ತೋಟದಿಂದ ಮೆಣಸಿನ ಹಣ್ಣುಗಳನ್ನ ಕಿತ್ಕೊಂಡು ಬಂದಿದ್ದಾರೆ ಅಂತ ಸುಳ್ಳು ಹೇಳಿ ಆ ಮಕ್ಳಿಬ್ರನ ಆ ಮಾರ್ಕೆಟ್ ಇಂದಾನೇ ಅವನು ಹೊರಗಡೆ ಕಳಿಸ್ಬಿಟ್ಟ ಇದೆಲ್ಲಾನು ನನ್ನಿಂದಾನೇ ಆಗಿದ್ದು ನಾನು ಮಾತ್ರ ಸುಬ್ಬಯ್ಯನ ಜೊತೆ ಕೋಪದಿಂದ ನಡ್ಕೊಂಡಿಲ್ಲ ಅಂದ್ರೆ ಈ ರೀತಿ ಎಲ್ಲ ಆಗ್ತಾ ಇರ್ಲಿಲ್ಲ ಅಲ್ವೇನೋ ತಮ್ಮ ಯಾಕೆ ಕಾಗೆ ಮಾತಾಡ್ತಿದ್ಯಾ ನಮ್ದು ಅಣೆಬರಹದಲ್ಲಿ ಬರಹದಲ್ಲಿ ಏನ್ ಬರ್ದಿದ್ಯೋ ಅದೇ ನಡೆಯುತ್ತೆ ಇವಾಗ ಅದನ್ನೆಲ್ಲ ಬಿಟ್ಟು ಬಾಕ್ಕ ನಾವು ತೋಟಕ್ಕೆ ಹೋಗೋಣ ಹಾಗೆ ಅವರಿಬ್ರು ಪುನಃ ತೋಟಕ್ಕೆ ಬಂದ್ರು ಅವರ ತೋಟದಲ್ಲಿ ಒಂದು ಮರದ ಕೆಳಗಡೆ ಶಿವಲಿಂಗವನ್ನು ಇಟ್ಕೊಂಡು ದಿನ ಅವರು ಆ ಶಿವಲಿಂಗಕ್ಕೆ ಪೂಜೆ ಮಾಡ್ತಿದ್ರು ಅವರ ಕಷ್ಟ ನಷ್ಟ ಯಾವುದು ಹೇಳ್ಕೊಳ್ಳೋದಕ್ಕೆ ಅವರಿಗಿಂತ ಯಾರೂ ಇಲ್ಲ ಅನ್ನೋದ್ರಿಂದ ಯಾವಾಗಲೂ ಕಷ್ಟನೋ ಸಂತೋಷನೋ ಎಲ್ಲವನ್ನೂ ಆ ಶಿವಲಿಂಗದ ಎತ್ತರೇ ಅವರು ಹೇಳ್ತಾ ಇದ್ರು ಹಾಗೆ ಆ ದಿನನೂ ಅವ್ರ ಕಷ್ಟವನ್ನು ಹೇಳ್ತಾ ಇದ್ದಾಗ ಕಳೆದ ಎರಡು ದಿನಗಳಿಂದ ಅವರಿಬ್ರು ತೋಟದಲ್ಲಿ ತುಂಬಾ ಕೆಲಸ ಮಾಡಿದ್ರು ಅದು ಅಲ್ಲದೆ ಸರಿಯಾಗಿ ಊಟನೂ ಮಾಡಲಿಲ್ಲ ಆದ್ರಿಂದ ಇದ್ದಕ್ಕಿದ್ದಂತೆ ಅವರು ಅಲ್ಲೇ ಮೂಜೆ ಹೋಗಿ ಬಿದ್ದುಬಿಟ್ರು ಅವರು ಹಾಗೆ ಮೂಚೆ ಹೋಗಿ ಬಿದ್ದಾಗ ಶಿವಲಿಂಗದಿಂದ ಎರಡು ಬೆಳಕು ಅವರ ದೇಹದ ಮೇಲೆ ಬಂದು ಬಿತ್ತು ಅಷ್ಟೇ ಆ ತೋಟದಲ್ಲಿದ್ದ ಎಲ್ಲಾ ಗಿಡಗಳಲ್ಲೂ ಇದ್ದ ಮೆಣಸಿನ ಹಣ್ಣುಗಳು ಚಿನ್ನದಾಗಿ ಬದಲಾಯಿತು ಅವರಿಬ್ರು ಕೂಡ ಎಚ್ಚರವಾಗಿ ನೋಡಿದ್ರು ಆವಾಗ ಆ ಶಿವಲಿಂಗ ಅವರ ಹತ್ರ ಮಾತಾಡ್ತಿತ್ತು ಭಕ್ತರೇ ನನ್ನ ಪೂಜಿಸೋರಿಗೆ ಅಪಾಯ ಅಂತ ಬಂದಾಗ ನನ್ನಿಂದ ನೋಡ್ಕೊಂಡು ಸುಮ್ನೆ ಇರೋದಿಕ್ಕಾಗಲ್ಲ ಇನ್ನು ಮುಂದೆ ನಿಮಗೆ ಯಾವ ಕಷ್ಟನೂ ಬರೋದಿಲ್ಲ ನೀವು ಈ ಚಿನ್ನದ ಮೆಣಸಿನಕಾಯನ್ನ ಮಾರಿ ನೀವಿಬ್ರು ಸಂತೋಷದಿಂದ ಇರಿ ಯಾವ್ದಿಕ್ಕೂ ಬೇಜಾರ್ ಮಾಡ್ಕೊಳ್ಬೇಡಿ ನಿಮ್ ಜೊತೆಗೆ ನಾನು ಯಾವಾಗ್ಲೂ ಇರ್ತೀನಿ ಹಾಗಂತ ಹೇಳಿ ಆ ಧ್ವನಿ ಅಲ್ಲಿಗೆ ನಿಂತೋಯ್ತು ಕೀರ್ತಿ ಹಾಗೂ ಬಾಲು ಇಬ್ರು ಕೂಡ ತೋಟಕ್ಕೆ ಹೋಗಿ ನೋಡಿದಾಗ ಆ ಚಿನ್ನದ ಮೆಣಸುಗಳನ್ನ ನೋಡಿ ಅವರಿಬ್ರು ತುಂಬಾನೇ ಖುಷಿಯಾದ್ರು ಆ ಚಿನ್ನದ ಮೆಣಸುಗಳು ಪಳಪಳ ಹೊಳಿತಾ ಇತ್ತು ಅಕ್ಕ ನಾವು ಪೂಜೆ ಮಾಡೋ ಶಿವ ನಮ್ನ ಕೈ ಬಿಟ್ಟಿಲ್ಲಕ್ಕ ಇನ್ನೂ ನಮ್ ಕಷ್ಟ ಹೋಗೋ ತರನೇ ಕಾಣಿಸ್ತಾ ಇಲ್ಲ ಈ ಮೆಣಸಿನಕಾಯನ್ನ ಮಾರಿ ನಮ್ ಜೀವನವನ್ನ ನಡೆಸೋಣ ಹಾಗಂತ ಹೇಳ್ದ ಅವರು ಮಾತಾಡ್ತಾ ಇದ್ದಿದ್ದ ಎಲ್ಲವನ್ನ ವೀರಣ್ಣ ಅನ್ನುವ ವ್ಯಕ್ತಿ ಕೇಳಿಸ್ಕೊಂಡ ಅಯ್ಯೋ ಚಿನ್ನದ ಮೆಣಸಿನ್ಕಾಯಿ ಇದ್ರ ಬಗ್ಗೆ ನಮ್ ಸುತ್ತಮುತ್ತ ಇರೋರ ಜೊತೆ ಹೇಳಿ ಅವರನ್ನ ಕರ್ಕೊಂಡ್ಬಂದು ಈ ಬೆಳೆಗಳನ್ನ ನಾಶ ಮಾಡ್ಬೇಕು ತಕ್ಷಣ ಅವನು ಅಲ್ಲಿಂದ ಓಡ್ ಹೋಗಿ ಅವನ ಜೊತೆನೆ ಊರಿನ ಪ್ರಜೆಗಳಲ್ಲಿ ಕೆಲವರನ್ನ ಕೀರ್ತಿ ಬಾಲುವಿನ ತೋಟಕ್ಕೆ ಕರ್ಕೊಂಡ್ ಬಂದ ನೋಡಿ ನಾನು ಎಲ್ಲರ ಹತ್ರನೂ ಹೇಳ್ದೆ ಆದ್ರೆ ಯಾರೂ ನಂಬಿಲ್ಲ ನಿಮ್ ಕಣ್ಣೆದ್ರಿಗೆ ನೋಡಿದ್ರೆ ನಂಬ್ತೀರಾ ಇವಾಗ ಇವರಿಗೆ ಯಾವ್ದೋ ಮಂತ್ರಶಕ್ತಿ ಸಿಕ್ಕಿದೆ ಇಲ್ಲ ಅಂದ್ರೆ ಇವರಿಂದ ಹೇಗೆ ಚಿನ್ನದ ಮೆಣಸಿನ್ಕಾಯಿ ಗಿಡವನ್ನ ಬೆಳೆಯೋದಿಕ್ಕಾಗುತ್ತೆ ಇಂಥವ್ರನ್ನ ಹಾಗೆ ಸುಮ್ನೆ ಬಿಟ್ರೆ ನಮ್ಗೆ ಅಪಾಯ ಹೊಡೀರಿ ಹಾಗಂತ ಹೇಳಿದ್ರು ಆಮೇಲೆ ಬಾಲಕೇತಿನ ಊರಿನ ಜನರು ಎಲ್ಲರೂ ಕೂಡ ಹೊಡಿತಾ ಇದ್ರು ಐಡಿಯಾ ಚೆನ್ನಾಗೆ ಕೆಲಸ ಮಾಡಿದೆ ಇವಾಗ ಇವರನ್ನ ಊರಿಂದ ಓಡಿಸಿ ಈ ಚಿನ್ನವನ್ನ ನನ್ಸಂತ ಮಾಡ್ಕೊಳ್ತೀನಿ ಹಾಗಂತ ಅಂದ್ಕೊಂಡ ಬಾಲುಕೀರ್ತಿನ ಅಲ್ಲಿಂದ ಕಳಿಸಿ ಆ ಚಿನ್ನದ ಮೆಣಸನ್ನ ಕೊಯ್ಕೊಳ್ಬೇಕು ಅಂತಾನೆ ಅವನು ಆಸೆ ಪಟ್ಟಿದ್ದು ಅವನು ಅದನ್ನೆಲ್ಲ ಕೊಯ್ದು ಮನೆಗೆ ತಗೊಂಡ್ ಬಂದ ಆದ್ರೆ ಮನೆಗೆ ಬಂದು ನೋಡಿದಾಗ ಆ ಬುಟ್ಟಿಯಲ್ಲಿ ಇದ್ದಿದ್ದೆಲ್ಲ ಸುಮಾರು ಹಾವುಗಳು ಅದರಲ್ಲೂ ಒಂದು ಹಾವು ವೀರನನ್ನ ಕಚ್ಬಿಡ್ತು ಏನೋ ಗೊತ್ತಾಗ್ದೆ ಶಿವನ್ ಭಕ್ತರ ಹತ್ರ ಹೋಗಿ ನಾನೀಗೇ ನಡ್ಕೊಂಡೆ ಹಾಗಂತ ಹೇಳಿ ವೀರನ ಸತ್ವದ ನಿಜ ಏನು ಅಂತ ತಿಳ್ಕೊಂಡ ಊರಿನ ಪ್ರಜೆಗಳು ಎಲ್ರೂ ಕೂಡ ಬಾಲಕೀರ್ತಿ ಹತ್ರ ಬಂದು ಕ್ಷಮಾಪಣೆ ಕೇಳಿದ್ರು ಹಾಗೆ ಬಾಲು ಕೀರ್ತಿ ಚಿನ್ನದ ಮೆಣಸುಗಳನ್ನು ಮಾರಿ ಹಾಗೆಯೇ ಶಿವಲಿಂಗಕ್ಕೆ ಪೂಜೆ ಮಾಡಿಕೊಂಡು ಇಬ್ಬರೂ ಕೂಡ ತುಂಬ ಸಂತೋಷವಾಗಿ ಬಾಳ್ತಿದ್ರು